ಮಾಡಿದ್ರು ಅಂತ. ಥ್ಯಾಂಕ್ ಯು ಸೋ ಮಚ್ ತಿಪ್ಪಾರೆಡ್ಡಿ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಶಾಸಕ ರೇಣುಕಾಚಾರ್ಯ ಸಹೋದರನ ಮಗ ಕಳೆದ 4 ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ಶಾಸಕರ ಸಹೋದರ ಎಂಪಿ ರಮೇಶ್ ಅವರ ಪುತ್ರ ಚಂದ್ರಶೇಖರ್ ನಾಪತ್ತೆಯಾಗಿರೋದು, ಮನೆ ಮಗ ಕಾಣಿಸ್ತಾ ಇಲ್ಲ ಅಂತ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಅದರಲ್ಲೂ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ. ಭಾನುವಾರ ರಾತ್ರಿ 11:56ಕ್ಕೆ ಶಿವಮೊಗ್ಗದಿಂದ ಚಂದ್ರಶೇಖರ್ ಹೊರಟಿದ್ರು. ಸೋಮವಾರ ಬೆಳಗ್ಗೆ 6:48ಕ್ಕೆ ಹೊನ್ನಾಳಿಯಲ್ಲೇ ಅವರ ಮೊಬೈಲ್ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿರೋದು. ಈಗ ಚಂದ್ರಶೇಖರ್ ಪತ್ತೆಗಾಗಿ ಪ್ರತ್ಯೇಕ ತಂಡಗಳನ್ನು ಪೊಲೀಸರು ರಚಿಸಿದ್ದಾರೆ, ಹುಡುಕಾಟ ನಡೆಸ್ತಾ ಇದ್ದಾರೆ. ಬಟ್ ಚಂದ್ರಶೇಖರ್ ಮೊಬೈಲ್ ಈಗ ಸ್ವಿಚ್ಡ್ ಆಫ್ ಆಗಿದೆ. ಶಿವಮೊಗ್ಗ ಚಿತ್ರದುರ್ಗ ಮಾರ್ಗದ ಟೋಲ್ಗಳಲ್ಲೂ ಪರಿಶೀಲನೆ ಆಗ್ತಾ ಇದೆ. ಈಗ ಚಂದ್ರಶೇಖರ್ ಅನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ರೇಣುಕಾಚಾರ್ಯ ಅವರು. ಈಗ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಎಸ್ಪಿ ರಿಷ್ಯಂತ್ ಅವರು. ಸಂಬಂಧಿಕರು ಮತ್ತೆ ಶಾಸಕರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ರೇಣುಕಾಚಾರ್ಯ ಮನೆ ಬಳಿಯಲ್ಲಿ ಕಾರ್ಯಕರ್ತರು ಜಮಾವಣೆ ಆಗ್ತಾ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಯಾಕಂದ್ರೆ ಶಾಸಕರು ಅವ್ರ ಫ್ಯಾಮಿಲಿಗೆ ಒಂದು ಸಂಕಷ್ಟ ಬಂದಿದೆ. ಈಗ ಅವ್ರ ಮನೆ ಮಗ ಕಾಣಿಸ್ತಾ ಇಲ್ಲ ಮತ್ತೆ ಅವ್ರ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ರೇಣುಕಾಚಾರ್ಯ ಅವ್ರ ಮನೆ ಹತ್ರ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಧೈರ್ಯ ತುಂಬೋ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಂಜಯ್, 4 ದಿನಗಳಿಂದ ಕಾಣಿಸ್ತಾ ಇಲ್ಲ, ಎಷ್ಟು ವರ್ಷ ಚಂದ್ರಶೇಖರ್ ಅವರಿಗೆ? ಮತ್ತೇನೋ ವಿನಯ್ ಗುರುಜಿನ್ ಮೀಟ್ ಮಾಡಕ್ ಹೋಗಿದ್ರು ಅಂತೆಲ್ಲ ಗೊತ್ತಾಯ್ತು, ರಿಟರ್ನ್ ಕೂಡ ಬಂದಿದ್ದಾರೆ ಯಾಕಂದ್ರೆ ಅವ್ರ ಟವರ್ ಲೊಕೇಶನ್ ನೋಡಿದಾಗ ಅದು ಗೊತ್ತಾಯ್ತು. ಬಟ್ ಇವಾಗ ಪೊಲೀಸರ ಕಡೆಯಿಂದ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಏನು ಕಳೆದ ಒಂದು 4 ದಿನ ಆಯ್ತು, ಇವತ್ತೇನು 3ನೇ ತಾರೀಕು ಭಾನುವಾರ ಮನೆಯಿಂದ ಹೊರಟಂತ ಅವರು ಇಂದು ಇಂದಿಗೆ ಕರೆಕ್ಟ್ ಆಗಿ 4 ದಿನ ಆದ್ರೂ ಕೂಡ ವಾಪಸ್ ಬಂದಿಲ್ಲ. ಹಾಗಾಗಿ ಏನು ಚಂದ್ರಶೇಖರ್ ಅವರು ಒಂದು ಇಂಜಿನಿಯರಿಂಗ್ ಮುಗಿಸ್ಕೊಂಡು 25 ವಯಸ್ಸಾಗಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ತಮ್ಮ ಏನು ಶಾಸಕ ರೇಣುಕಾಚಾರ್ಯ ಅವರ ಕ್ಷೇತ್ರದಲ್ಲಿ ಅಡ್ಡಾಡ್ಕೊಂಡಿದ್ರು, ಲವಲವಿಕೆಯಿಂದ ಓಡಾಡ್ಕೊಂಡು ಎಲ್ಲರೂ ಚೆನ್ನಾಗಿದ್ರು. ಆದ್ರೆ ಏನು ಮೊನ್ನೆ ಭಾನುವಾರ ಏನು ಶಿವಮೊಗ್ಗದ ಏನು ಗೌರಿ ವಿನಯ್ ಗುರುಜಿ ಅವ್ರನ್ನ ಭೇಟಿಯಾಗಿ ಮತ್ತೆ ಬರ್ತೀನಿ ಅಂತ ಹೋದಂತ ಈ 4 ದಿನ ಆದ್ರೂ ಬಂದಿಲ್ಲ. ಹಾಗಾಗಿ ಏನು ಕುಟುಂಬದಲ್ಲಿ ಒಂದು ಆತಂಕ ಮನೆ ಮಾಡಿದ್ರೆ ಏನು ಈ ಪಾರ್ಟಿ ಎಲ್ಲ ಹೋದ್ರೆ. ಓಕೆ ಫೈನ್, ಥ್ಯಾಂಕ್ ಯು ಸಂಜಯ್, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇಲ್ಲ, ಥ್ಯಾಂಕ್ ಯು. ಎಲ್ಲ ಪೊಲೀಸ್ ಇಲಾಖೆಯವರು ಸಹ ತಂಡಗಳನ್ನು ಮಾಡಿದ್ರೆ, ವಿಶೇಷವಾಗಿ ತಂಡಗಳು ಮಾಡಿ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಮಾಡಿದರೆ 30ನೇ ತಾರೀಕು 4:30ಕ್ಕೆ ನಾನು ಹಳ್ಳಿಗಳಿಂದ ಬಂದೆ. ಬಂದಂಥ ಸಂದರ್ಭದಲ್ಲಿ ಯಾವ ಊರಿಗಿದ್ದೆ ಎಲ್ಲೋಗಿದ್ದೆ ಎಲ್ಲ ಹೇಳಿದೆ. ಸೋಳಂಗದಲ್ಲಿ ಹೆಲ್ತ್ ಕ್ಯಾಂಪ್ ಇತ್ತು ಉಚಿತವಾಗಿ, ಅಲ್ಲಿ ನಾನು ಪಾಲ್ಗೊಳ್ಳೋಕ್ಕಾಗಿಲ್ಲ, ಅವನೇ ಹೋಗಿ ಬಂದ ಮತ್ತು ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಎಲ್ಲ ಅಟೆಂಡ್ ಮಾಡಿ ಬಂದ. ನನ್ನೆಲ್ಲವೂ ಹೇಳಿದೆ. ಅಲ್ಲಿಂದ ವಾಲ್ಮೀಕಿ ಜಯಂತಿ ಹೋಗಿದೆ ನಾನು 6 ಗಂಟೆಗೆ ಹಿರೇಗೋಣಗಿರೆ. ವಾಲ್ಮೀಕಿ ಜಯಂತಿಯಲ್ಲಿ ಪಾಲ್ಗೊಂಡು ಹುಡುಗರ ಜೊತೆ ಅವನು ಕಂಡ್ರೆ ಭಾಳಷ್ಟು, ಅವನು ಸಹ ಹುಡುಗರ ಜೊತೆ ಕುಣಿ ಕುಪ್ಪಿಸ್ತಿದ್ದೆ. ಶನಿವಾರ ನಮ್ಮ ಜೊತೆಗೆ ಇದ್ದೆ. ಹಳ್ಳಿಗಳಿಗೆ ಹೋಗಂದು ದೊಡ್ಡಲ್ಲಿ ಓರಿ ಬೆಸ ಕಾರ್ಯಕ್ರಮ ಇತ್ತು, ಅಲ್ಲಿಗೂ ಬಂದೆ. ನಾನು ಬರ್ತೇನೆ ಬಂದ 4:30 ಇದ್ದಲ್ಲಿ ನೀನು ಯಾಕೆ ಬಂದೆಪ್ಪ ಇಲ್ಲಿ ಓರಿ ಬೆಸ ಕಡೆ ಅಂತ ಹೇಳಿದೆ. ಮತ್ತು ಅಲ್ಲೆಲ್ಲ ನಮ್ಮ ಮುಖಂಡರುಗಳು ಗಿರೀಶ್ ಮನೇಲಿ ಒಟ್ಟಿಗೆ ಟೀ ಕುಡಿದ್ವಿ. ಅಲ್ಲಿಂದ ಹೊಸಳ್ಳಿಗೆ ಹೋಗ್ತೀನಿ ಬರ್ತೀಯ ಅಂದೆ. ಹೊಸಳ್ಳಿಲಿ ಗ್ರಾಮೋತ್ಸವ ಕಾರ್ಯಕ್ರಮ ಇತ್ತು, 7:30 ಹೊಸಳ್ಳಿ ಪಾಲ್ಗೊಂಡು ಮತ್ತೆ ನಾನು ಪುನೀತ್ ರಾಜ್ಕುಮಾರ್ ಒಂದು ವರ್ಷದ ಪುಣ್ಯಸ್ಮರಣೆ ಬೇರೆ ಬೇರೆ ಹಳ್ಳಿ ಕಾರ್ಯಕ್ರಮ ಪಾಲ್ಗೊಂಡು ವಾಪಸ್ ಹೋದೆ. ಅವನು ಸಹ ಒಂದು 12:30 ಮಧ್ಯರಾತ್ರಿ ಇದ್ದ. ಭಾನುವಾರ ಓಡಾಟ ಮಾಡಿದ್ದೇನೆ, ಭಾನುವಾರ ಸಂಜೆ 7:00 ಗೌರಿಗದ್ದೆಗೆ ಹೋಗ್ತೀನಿ ವಿನಯ್ ಗುರುಜಿ ಹತ್ರ ಅಂತ ಹೇಳಿದ್ದೇನೆ. ಅದಾದ ನಂತರ ವಾಪಸ್ ಬಂದಿದ್ದೇನೆ ಅಂತ ಹೇಳ್ತಾರೆ. ಆದರೆ ಒಂದಲ್ಲಿ 12:00-6 ಗಂಟೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಎಲ್ಲ ರೀತಿ ಪ್ರಯತ್ನ ಮಾಡ್ತಿದ್ದೀವಿ, ಪತ್ತೆ ಆಗ್ತಲ್ಲ. ಬಹುಶಃ ನಿನ್ನೆ ಬೆಳಗಿಂದ ಪ್ರತಿ ಹಳ್ಳಿಗಳು ಕಾರ್ಯಕರ್ತರು ಮುಖಂಡರು ಅವರವರೇ ಭಾಳಷ್ಟು ಜನ ಸ್ವಯಂ ಪ್ರೇರಿತವಾಗಿ ಪೂಜೆ ಮಾಡಿಸಿ ಅವರವ್ರ ಅರಿಕೆ ಕಟ್ಟಿ ಪ್ರತಿಯೊಂದು ಕೇಳಿಸಿದೆ ಬರ್ತಾರಂತ ಹೇಳ್ತಾರೆ, ವಿಶ್ವಾಸ ಇದೆ.
आत्महत्या ಮಾಡ್ಕೊಳ್ಳತಕ್ಕಂತ ಹುಡುಗ ಅಲ್ಲ ಮೃದು ಸ್ವಭಾವ ಇದು ಪ್ರತಿ